ಹಾಯ್ ಫ್ರೆಂಡ್ಸ್ ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ ಅನೇಕ ರೀತಿಯ ಪಕೋಡಾ ಬೋಂಡಾ ರೆಸಿಪಿಗಳನ್ನು ಇದುವರೆಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಇವತ್ತು ಸ್ವಲ್ಪ ವಿಭಿನ್ನವಾದ ಟೀ ಟೈಮ್ ಸ್ನ್ಯಾಕ್ ಸ್ವೀಟ್ ಕಾರ್ನ್ ಮಿಂಟ್ ಬೋಂಡಾವನ್ನು ಶೇರ್ ಮಾಡ್ತಾ ಇದ್ದೇನೆ ಸ್ವೀಟ್ ಕಾರ್ನ್ ಕರ್ನಲ್ಸ್ ಹಾಗೂ ಪುದೀನ ಸೊಪ್ಪಿನ ಫ್ಲೇವರ್ ಉಳ್ಳ ಈ ಬೋಂಡಾ ಹೆಲ್ದಿ ಜೊತೆಗೆ ರುಚಿಕರವೂ ಹೌದು ಕೇವಲ ಹದಿನೈದು ನಿಮಿಷದಲ್ಲಿ ಇದನ್ನು ತಯಾರಿಸಬಹುದು ಚಿಕ್ಕವರು ದೊಡ್ಡವರು ಎಲ್ಲರೂ ಇಷ್ಟಪಡುವಂಥ ಈ ಸ್ವೀಟ್ ಕಾರ್ನಿಂದ ರುಚಿಯಾದ ಬೋಂಡವನ್ನು ಹೇಗೆ ಮಾಡೋದಂತ ನೋಡೋಣ ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಒಂದು ಕಾರ್ನ್ ಬುಟ್ಟದಿಂದ ಒಂದು ಪ್ಲೇಟಷ್ಟು ಕರ್ನಲ್ಸನ್ನು ತೆಗೆದಿಟ್ಟಿದ್ದೇನೆ ಇದರಿಂದ ಸ್ವಲ್ಪ ಕಾಳುಗಳನ್ನು ನಾವು ಪಕ್ಕಕ್ಕಿಟ್ಟು ಉಳಿದ ಕಾಳುಗಳನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ಜೊತೆಗೆ ಸ್ವಲ್ಪ ಪುದಿನ ಸೊಪ್ಪು ಅಂದರೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಸ್ವಲ್ಪವೇ ಕೊತ್ತಂಬರಿ ಸೊಪ್ಪು ಮೂರು ಹಸಿಮೆಣಸಿನಕಾಯಿಯನ್ನು ಸೇರಿಸಿ ತರಿತರಿಯಾಗಿ ರುಬ್ಬಬೇಕು ರುಬ್ಬುವಾಗ ನೀರನ್ನು ಸೇರಿಸಬಾರ್ದು ಇದು ತುಂಬ ನುಣ್ಣಗೆ ಪೇಸ್ಟ್ ಆಗಬೇಕಾಗಿಲ್ಲ ಸ್ವಲ್ಪ ತರಿತರಿಯಾಗಿರಬೇಕು ಈಗ ನೋಡಿ ಇಲ್ಲಿ ರುಬ್ಬಿದ ಈ ಮಿಶ್ರಣವನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಸೇರಿಸಿದ್ದೇನೆ ಇದಕ್ಕೀಗ ಒಂದು ಅರ್ಧ ಸ್ಪೂನಷ್ಟು ತುರಿದ ಶುಂಠಿ ಸ್ವಲ್ಪ ಕರಿಬೇವಿನ ಎಲೆ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೇನೆ ಜೊತೆಗೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಹುಡಿ ಇವಿಷ್ಟನ್ನು ಸೇರಿಸಿದ್ದೇನೆ ಇದಕ್ಕೀಗ ಎರಡು ಬೇಯಿಸಿ ಸಿಪ್ಪೆ ತೆಗೆದ ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೇನೆ ಆಲೂಗಡ್ಡೆಯನ್ನು ಕೈಯಿಂದ ಕಿವುಚಿ ಇದಕ್ಕೆ ಹಾಕ್ತಾ ಇದ್ದೇನೆ ರುಚಿಗೆ ಉಪ್ಪನ್ನು ಸಹ ಸೇರಿಸುವ ಚೆನ್ನಾಗಿ ಈ ಥರದಲ್ಲಿ ಮಿಕ್ಸ್ ಆದ ನಂತರ ಈಗ ನಾವು ಆಗಲೇ ತೆಗೆದಿಟ್ಟ ಸ್ವೀಟ್ ಕಾರ್ನ್ ಇದೆ ಅಲ್ಲ ಆ ಕಾಳುಗಳನ್ನು ಸಹ ಸೇರಿಸುವ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ನಾವು ಸ್ವೀಟ್ ಕಾರ್ನನ್ನು ಈ ಥರದಲ್ಲಿ ತರಿತರಿಯಾಗಿ ರುಬ್ಬಿ ಸೇರಿಸುವುದರಿಂದ ಫ್ರೈ ಮಾಡುವಾಗ ಇದು ಸಿಡಿಯುವುದಿಲ್ಲ ಒಂದು ವೇಳೆ ನೀವು ಹಿಡಿಯಾಗಿ ಸೇರಿಸುವುದಾದರೆ ಬೇಯಿಸಿ ಇದನ್ನು ಸೇರಿಸಬೇಕಾಗ್ತದೆ ಹೇಳಿದರೆ ಕೆಲವೊಮ್ಮೆ ಇದು ಫ್ರೈ ಮಾಡುವಾಗ ಸಿಡಿತದೆ ತಯಾರಿಸಿ ಟೈ ಮಿಶ್ರಣ ಇದೆಯಲ್ಲ ಈ ಥರದಲ್ಲಿ ಉಂಡೆ ಕಟ್ಟಲಿಕ್ಕೆ ಬರಬೇಕು ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಮಿಶ್ರಣದಿಂದ ಮೀಡಿಯಮ್ ಸೈಜ್ ಉಂಡೆಯನ್ನು ಮಾಡಬೇಕು ಇದೇ ರೀತಿ ಎಲ್ಲ ಹಿಟ್ಟಿನಿಂದ ಈ ಥರದಲ್ಲಿ ಉಂಡೆ ತಯಾರು ಇಟ್ಟಿದ್ದೇನೆ ಒಂದು ಕಾರ್ನಿದು ಬುಟ್ಟ ಹಾಗೂ ಎರಡು ಆಲೂಗಡ್ಡೆಯಿಂದ ಒಂದು ಹದಿನೈದು ಉಂಡೆಯನ್ನು ತಯಾರಿಸಬಹುದು ನೆಕ್ಸ್ಟ್ ಈಗ ಈ ಬೋಂಡಕ್ಕೆ ಹೊರಗಿದು ಕೋಟಿಂಗಿಗೆ ಕಡಲೆ ಹಿಟ್ಟಿದ ಮಿಶ್ರಣವನ್ನು ನಾವು ತಯಾರು ಮಾಡಬೇಕು ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದ್ದೇನೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸಹ ಸೇರಿಸಿಕೊಳ್ಳುವ ಜೊತೆಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಅರಿಶಿನ ಉಡಿ ರುಚಿಗೆ ಉಪ್ಪು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಉಡಿ ಸ್ವಲ್ಪ ಹಿಂಗಿನ ಉಡಿಯನ್ನು ಸಹ ಸೇರಿಸುವ ಈ ಎಲ್ಲ ಹುಡಿಗಳನ್ನು ಸೇರಿಸಿ ಆದ ನಂತರ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸಿ ಗಂಟಿಲ್ಲದೆ ಗಟ್ಟಿಯಾಗಿ ನಾವು ಇದರ ಪೇಸ್ಟ್ ಮಾಡಬೇಕು ಈ ಮಿಶ್ರಣಕ್ಕೆ ಅಕ್ಕಿ ಹಿಟ್ಟು ಸೇರಿಸಿರುವುದರಿಂದ ಬೋಂಡೆ ಇದೆ ಅಲ್ಲ ಗರಿ ಗರಿಯಾಗಿ ಬರ್ತದೆ ತಂಡ ನಂತರ ಹೊರಗಿನ ಕೋಟಿಂಗ್ ಇದೆ ಅಲ್ಲ ಅದು ಕ್ರಿಸ್ಪಾಗಿಯೇ ಇರ್ತದೆ ಒಂದು ವೇಳೆ ನಿಮಗೆ ಅಕ್ಕಿ ಹಿಟ್ಟು ಬೇಡ ಅಂತ ಆದರೆ ಅದನ್ನು ಸ್ಕಿಪ್ ಮಾಡ್ಬೋದು ಕೇವಲ ಕಡಲೆ ಹಿಟ್ಟು ಹಾಗೂ ಉಳಿದ ಸಾಮಗ್ರಿಗಳನ್ನು ಸೇರಿಸಿ ಗಟ್ಟಿಯಾಗಿ ಇದೇ ರೀತಿಯಲ್ಲಿ ಪೇಸ್ಟ್ ಮಾಡಬಹುದು ಈಗ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಬಾಣಲೆಯಲ್ಲಿ ಎಣ್ಣೆ ಸೇರಿಸಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇಲ್ಲಿ ತಯಾರಾದ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ತಯಾರಿಸಿಟ್ಟ ಈ ಉಂಡೆಗಳನ್ನು ಒಂದೊಂದಾಗಿಯೇ ಮುಳುಗಿಸಿ ಅದನ್ನು ಎಣ್ಣೆಯಲ್ಲಿ ಬಿಡಬೇಕು ಒಮ್ಮೆಗೆ ನಾವು ಮೂರರಿಂದ ನಾಲ್ಕು ಬೋಂಡಗಳನ್ನು ಕರಿಬೋದು ಮೀಡಿಯಂ ಫ್ಲೇಮಲ್ಲಿ ತಿರುವಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸುತ್ತಲೂ ಇದು ಎಲ್ಲ ಬದಿಯಲ್ಲಿ ಕೆಂಪಗೆ ಫ್ರೈ ಆಗಬೇಕು ಒಟ್ಟಿಗೆ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಕಾದ ನಂತರ ಹೊರಗಿದು ಕೋಟಿಂಗ್ ನೋಡಿ ಈ ಥರದಲ್ಲಿ ಕೆಂಪಗೆ ಕ್ರಿಸ್ಪ್ ಆಗ್ತದೆ ಆಗ ಎಣ್ಣೆಯಿಂದ ನಾವು ತೆಗೆಯುವ ಒಂದಿಷ್ಟು ಎಣ್ಣೆ ಹೀರಿಕೊಂಡಿಲ್ಲ ಇದೇ ರೀತಿ ಉಳಿದ ಬೋಂಡಗಳನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆಯುವ ಕೇವಲ ಒಂದು ಕಾರ್ನಿದು ಬುಟ್ಟ ಹಾಗೂ ಎರಡು ಆಲೂಗಡ್ಡೆಯನ್ನು ಬಳಸಿ ಒಂದು ಹದಿನೈದು ಬೋಂಡವನ್ನು ತಯಾರಿಸಬಹುದು ಸಂಜೆ ಟೀ ಜೊತೆ ಸವೀಲಿಕೆ ಅಂತೂ ಇದು ತುಂಬ ಅದ್ಭುತವಾಗಿರ್ತದೆ ಇವತ್ತಿನ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಭಿನ್ನ ರುಚಿಯ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ ಧನ್ಯವಾದಗಳು